हाय फ्रेंड्स, वेलकम बैक टू माय चैनल। नानिवत्तु तुम्बा अंद्रे तुम्बा स्पेशल आगे एग मैगी आम्लेट माड़ी निम्गे तोरस्ता इदिनी। माड़ोद हेगे अंत नोड़ोण बन्नी। तुम्बा अंद्रे तुम्बा टेस्टी आगिरुत्ते। ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ತಕ್ಷಣನೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡಿ। ಇನ್ನು ಯಾರು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಾನು ಈ ರೀತಿ ಹೊಸ ಹೊಸ ರೆಸಿಪಿಗಳು ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ। ಕಡಿಮೆ ಖರ್ಚಿನಲ್ಲಿ ಹೊಸ ರೆಸಿಪಿ ನೋಡಿ। ಒಂದು ಬೌಲ್ ಗೆ ನಾನು 3 ಮೊಟ್ಟೆನ ಒಡೆದು ಹಾಕ್ತಾ ಇದೀನಿ। ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಅದರ ಮೇಲೆ ನೋಡಿ ನೀವು ಮೊಟ್ಟೆ ಹಾಕಿ। नान माड़ता इरोदु 4 जन के। इगा इदु इरुते स्पूनु अथवा बीटरु यावदरु सहायदिंद बेकादरु नावु ई रीति माड़बहुदु। नोडि इवाग आगिदे। इदक्केने नानु सण्णदागि हेच्चिडि ईरुळ्ळि टोमेटो हसिरु मेणसिनकायि क्यारेट तुरि स्वल्प सांबार सोप्पु। ನಾನು ನಿಮಗೆ ಫಸ್ಟೇ ಹೇಳಿದಾಗೆ ಈರುಳ್ಳಿ ಜಾಸ್ತಿ ಬೇಕಾದರೂ ಹಾಕಬಹುದು, ತುಂಬಾ ಟೇಸ್ಟ್ ಆಗಿರುತ್ತೆ। ಈಗ ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು। ನಾನು ಒಂದೇ ಕ್ಯಾರೆಟ್ ಹಾಕಿರೋದು, ಟೊಮ್ಯಾಟೋ ಒಂದು ಮತ್ತೆ ಈರುಳ್ಳಿ ಅರ್ಧ, ರುಚಿಗೆ ತಕ್ಕಷ್ಟು ಉಪ್ಪು। ಎಲ್ಲಾ ಕಡೆ ಮಿಕ್ಸ್ ಆಗಬೇಕು ಇದು, ಟೊಮ್ಯಾಟೋ ಈರುಳ್ಳಿ ಕ್ಯಾರೆಟ್ ಎಲ್ಲಾನು। ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ, ಇದಕ್ಕೆ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾ ಇದೀನಿ। ಬೆಣ್ಣೆ ಇಲ್ಲ ಅಂದ್ರೆ ನೀವು ಎಣ್ಣೆನೇ ಹಾಕಿ। ಯಾಕೆ ಅಂದ್ರೆ ನಾವು ಆಮ್ಲೆಟ್ ಹಾಕಿದಾಗ ಅಂಟ್ಕೋಬಾರದು, ತಳ ಹಿಡಿಬಾರದು ಅಂತ ನಾವು ಈ ರೀತಿ ಹಾಕಬೇಕಷ್ಟೇ। ಈಗ ಬೆಣ್ಣೆ ಎಲ್ಲ ಕರಗಿದೆ, ಮಿಕ್ಸ್ ಮಾಡಿರೋ ಎಗ್ ಮಿಶ್ರಣ ಸೇರಿಸ್ತಾ ಇದೀನಿ। ಕಾರ ನೋಡ್ಕೊಂಡು ಹಾಕಿ ನೀವು, ಜಾಸ್ತಿ ಜನ ಇದ್ರೆ ಸ್ವಲ್ಪ ಒಂದೆರಡು ಮೆಣಸಿನಕಾಯಿ ಜಾಸ್ತಿ ಹಾಕಿ। ಈಗ ನಾವು ತುಂಬಾ ಅಂದ್ರೆ ತುಂಬಾ ಲೋ ಫ್ಲೇಮ್ ಅಲ್ಲೇ ನಾವು ನೋಡಿ ಈ ರೀತಿ ಬಾಯಿಲ್ ಆಗಕ್ಕೆ ಇಡಬೇಕು। ನಾನು ಮತ್ತೆ ಒಂದು ಪಾತ್ರೆ ಇಟ್ಟಿದ್ದೀನಿ ಮ್ಯಾಗಿ ಮಾಡಲಿಕ್ಕೆ, ಅದು ಪಕ್ಕದಲ್ಲಿ ಬೇಯತಾ ಇರುತ್ತೆ ಆಮ್ಲೆಟ್। ಇದಕ್ಕೆ ನಾನು ಆಯಿಲ್ ಹಾಕ್ತಾ ಇದೀನಿ। ಆಯಿಲ್ ಏನು ಜಾಸ್ತಿ ಬೇಡ, ಒಂದು 1.5 ಸ್ಪೂನ್ ಹಾಕಿದೀನಿ। ಇದಕ್ಕೆ ನಾನು ಕ್ಯಾರೆಟ್ ಮತ್ತೆ ಆಲೂಗೆಡ್ಡೆ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇದೀನಿ। ಮತ್ತೆ ಹೂಕೋಸು ಎಲೆಕೋಸು ತಗೊಂಡಿದ್ದೀನಿ, ಟೊಮ್ಯಾಟೋ। ನಿಮಗೆ ಬೇಕು ಅಂದ್ರೆ ಇದಕ್ಕೆ ದಪ್ಪ ಮೆಣಸಿನಕಾಯಿ ಕೂಡ ಸೇರಿಸಿಕೊಳ್ಳಬಹುದು। ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಸಣ್ಣ ನಾವು ಹೆಚ್ಚಬೇಕು। ಒಂದು 5 ನಿಮಿಷದಲ್ಲಿ ಬಾಯಿಲ್ ಆಗುತ್ತೆ, ಸಣ್ಣ ಹೆಚ್ಚಿರ್ತೀವಲ್ಲ ಅದಕ್ಕೆ। ಇದಕ್ಕೇನೆ ನಾನು ಸಣ್ಣ ಅಂದ್ರೆ ಸಣ್ಣ ಕಟ್ ಮಾಡಿದೀನಿ, ಕೈಯಲ್ಲೇ ಕಿತ್ತಿದೀನಿ। ಹೂಕೋಸು ಮತ್ತೆ ಎಲೆಕೋಸು ಉದ್ದುದ್ದವಾಗಿ ಹೆಚ್ಚಿಟ್ಟಿದ್ದೀನಿ। ದಪ್ಪ ಮೆಣಸಿನಕಾಯಿ ಹಾಕಿದ್ರೆ ಕೂಡ ಇನ್ನೂ ಟೇಸ್ಟ್ ಆಗಿರುತ್ತೆ। ಇದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದೀನಿ। ಈ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕಬೇಕು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರದು। ಯಾಕೆ ಅಂದ್ರೆ ಸ್ವಲ್ಪ ಡ್ರೈ ಆಗಿ ಮಾಡ್ತಾ ಇರೋದು ಮ್ಯಾಗಿ। ಒಂದು 5 ನಿಮಿಷ ಬಾಯಿಲ್ ಆಗಲಿ ಇದು। ನೋಡಿ ಕುದಿತಾ ಇದೆ ತರಕಾರಿ ಎಲ್ಲ। ಇದಕ್ಕೇನೆ ನಾನು ಮ್ಯಾಗಿ ಸೇರಿಸ್ತಾ ಇದೀನಿ। ನಿಮಗೆ ಯಾವ ತರ ಟಾಪ್ ಫ್ರೇಮ್ ಅನ್ನು ಇಲ್ಲ 1-2-3 ಯಾವುದು ಇಷ್ಟ ಅದನ್ನ ನೀವು ಹಾಕಿ, ಮತ್ತೆ ಮ್ಯಾಗಿ ಮಸಾಲ ಕೂಡ ಹಾಕಿ। ಇದಕ್ಕೇನೆ ನಾನು 1 ಸ್ಪೂನ್ ಚಿಲ್ಲಿ ಪೌಡರ್ ಕೂಡ ಸೇರಿಸ್ತಾ ಇದೀನಿ, ಯಾಕೆಂದ್ರೆ ಸ್ವಲ್ಪ ಕಾರಕಾರವಾಗಿರಲಿ ಅಂತ। ನೋಡಿ ಈ
ಸೈಡ್ ಆಮ್ಲೆಟ್ ಆಗ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಲೋ ಫ್ಲೇಮ್ ಅಲ್ಲಿ ನಾನು ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ ಮತ್ತೆ ನಾನು ಇದನ್ನ ಮತ್ತೊಂದು ಸೈಡ್ ಬಾಯಿಲ್ ಮಾಡಬೇಕಲ್ಲ ಅದಕ್ಕೆ ಈ ರೀತಿ ಮಾಡ್ತಾ ಇದೀನಿ सड़न फस्ट टाइम माड़ोर्गे तिर्गस्लिक बर्लिल्ला अन्नोरु ई रीति नीवु माड्कोबहुदु नोडि मत्तोंदु सैडु नावु ई रीति टर्न माडि बायिल माड्बेकु ಈಗ ಯಾವಾಗಲೂ ನಮ್ಮ ಮನೆಗಳಲ್ಲಿ ಮ್ಯಾಗಿ ಮಾಡ್ತಾನೆ ಇರ್ತೀವಿ ಮತ್ತೆ ಆಮ್ಲೆಟ್ ಮಾಡ್ತೀವಿ ಬಟ್ ಈ ರೀತಿ ಮಾಡಿರಲ್ಲ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ ನಲ್ಲಿ ತಿಳಿಸಿ ನೋಡಿ ಮ್ಯಾಗಿ ಆಗಿದೆ ಈಗ ಎಗ್ ಆಮ್ಲೆಟ್ ಮೇಲೆ ನಾನು ಹಾಕ್ತಾ ಇದೀನಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರೂ ಖುಷಿ ಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಡಿಫರೆಂಟ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನ ನಾವು ಚಪಾತಿ ಅರ್ಧ ಭಾಗ ಮಡಚ್ತೀವಲ್ಲ ಆ ರೀತಿ ನಾವು ಮಡಚಬೇಕು ಎರಡು ಸೈಡ್ ಬಾಯಿಲ್ ಆಗಿದೆ ಈಗ ಒಂದು ಪ್ಲೇಟ್ ಗೆ ನಾನು ಸರ್ವ್ ಮಾಡ್ತಾ ಇದೀನಿ ರೆಡಿ ಆಗಿದೆ ಮ್ಯಾಗಿ ಎಗ್ ಆಮ್ಲೆಟ್ ನೋಡಿ ಈಗ ನಾನು ಒಂದು ನಾಲ್ಕು ಪೀಸ್ ಕಟ್ ಮಾಡ್ತೀನಿ ಯಾಕೆಂದ್ರೆ ಅಷ್ಟು ದಪ್ಪ ಇದೆ ಅಷ್ಟು ತಿನ್ನಲಿಕ್ಕೆ ಆಗಲ್ಲ ಕೈಯಲ್ಲಿ ಅದಕ್ಕೆ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ನಲ್ಲಿ ಕಟ್ ಮಾಡಬೇಕು ಆಗ ನಾವು ಒಂದೊಂದೇ ಪೀಸ್ ತಗೊಂಡು ತಿನ್ನಬಹುದು ನೋಡಿ ಎಷ್ಟು ಚೆನ್ನಾಗಿ ಮ್ಯಾಗಿನೂ ಅಷ್ಟೇ ಈ ಆಮ್ಲೆಟ್ ಅಷ್ಟೇ ಎಷ್ಟು ಚೆನ್ನಾಗಿ ಬಾಯಿಲ್ ಆಗಿದೆ ಎಷ್ಟು ಚೆನ್ನಾಗಿ ಎಷ್ಟು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ